ನಾನು ಯಾರಾದರೂ ನಿಮ್ಮನ್ನ, ಯಾರಪ್ಪ ನೀನು? ನಾನು ಸರ್ ಶ್ರೀನಿವಾಸ. ನಿನ್ನ ಹೆಸರೆಲ್ಲಪ್ಪ, ನೀನು ಯಾರು? ಸರ್ ನಾನು ಸರ್ ಯೂಟ್ಯೂಬ್ ಕೆಲಸ ಮಾಡ್ತೀನಿ ಸರ್. ಅಯ್ಯೋ, ನಿನ್ನ ಕೆಲಸ ಅಲ್ಲಯ್ಯ ಕೇಳಿದ್ದು, ನೀನು ಯಾರು? ಸರ್ ಜ್ಞಾನಾಶ್ರಮ ನಡೆಸ್ತೀನಿ ಸರ್. ಒಳ್ಳೆ ಕೆಲಸ ಆಯ್ತಲ್ಲ, ನೀನೇನು ನಡೆಸ್ತೀಯ ಅದನ್ನು ಕೇಳಲಿಲ್ಲ. ನೀನು ಯಾರು? ಸರ್ ಲಕ್ಷ್ಮಮ್ಮ ಅವ್ರ ಮಗ. ನೀನು ಯಾರ ಮಗ ಅಂತ ಕೇಳಲಿಲ್ಲಯ್ಯ, ನೀನು ಯಾರು? ಒಳ್ಳೆ ಕತೆ ಆಯ್ತಲ್ಲ, ನಾನು ಯಾರು? ಮತ್ತೆ ಅವನಿಗೆ ತಲೆಕೆಟ್ಟು ಹೋಗಿ ಕೂದಲೆಲ್ಲ ಕರ್ಕೊಂಡು ಈ ಚೆಲುವಿನ ಚಿತ್ತಾರ ಫಿಲಮ್ ನೋಡಿದ್ದೀನಿ ನಾನು. ಅದರಲ್ಲಿ ಈ ಕಡೆಯಲ್ಲಿ ಹೀರೋ ಹಂಗ 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 ಅಂತ ಓಡಾಡ್ತಾನಲ್ಲ, ಹಂಗೆ ಓಡಾಡಬೇಕಾಗುತ್ತೆ. ಆದರೆ ಅದನ್ನು ಸರಿಯಾಗಿ ಬಿಡಿಸ್ಬೇಕು. ಯಾರು ನಾನು? ನಾನು ಇಂಥ ಹುಡುಗ, ಇಂಥವ್ರ ಮಗ ಅಂದರೂ ಅದಲ್ಲ ಅನ್ನತ್ತೆ. ನಾನು ಇಂಥ ಕೆಲಸ ಮಾಡ್ತೀನಿ ಅದೂ ಅಲ್ಲ. ನಾನು ಇಂಜಿನಿಯರ್, ನಾನು ಡಾಕ್ಟ್ರು, ನಾನು ಅವ್ರ ಮಗ, ನಾನು ಇಂಥವನು ಅಂಥವನು. ಇದೆಲ್ಲ ನಿನ್ನ ಕೆಲಸ ಆಯಿತು, ನಿನ್ನ ಹೊರಗಿನ ಲೌಕಿಕವಾದ ವಿಚಾರ ಆಯಿತು. ನೀನು ಯಾರು? ಈ ಪ್ರಶ್ನೆಯನ್ನು ಕೇಳಿಕೊಂಡ ಕಾರಣಕ್ಕಾಗಿ ಅನೇಕ ಮಹನೀಯರು ನಮ್ಮಲ್ಲಿ ಮಹಾತ್ಮರಾಗಿ ಹೋಗ್ಬಿಟ್ರು. ಅದಕ್ಕೆ ನಮ್ಮನ್ನು ನಾವು ಈಗ ಕೇಳಿಕೊಳ್ಳೋಣ, ನಾವು ಯಾರು? ನೀವು ಅನ್ಬೋದು, ಸರ್ ನಾನು ಇಂಥವ್ರ ಮಗಳು, ಈ ಕೆಲಸ ಮಾಡ್ತೀನಿ, ನನಗಿಷ್ಟು ಮಕ್ಕಳಿದ್ದಾರೆ, ಅಥವಾ ನನಗೆ ಇಂಥ ಹೆಂಡತಿ ಇದ್ದಾಳೆ, ಅಥವಾ ನನಗಿಷ್ಟು ಹೊಲ ಇದೆ, ನನಗೆ ಅದಿದೆ ಇದಿದೆ. ಈಗ ನೀವು ನಾವೆಲ್ಲ ಹೇಳ್ತಿದ್ದೀವಲ್ಲ, ಇದೆಲ್ಲ ನಾವು ಬಿಟ್ಟು ಹೋಗ್ತೀವಿ. ಬರಬೇಕಾದ್ರೆ ತಂದಿಲ್ಲ, ಹೋಗಬೇಕಾದ್ರೆ ತಗೊಂಡು ಹೋಗಲ್ಲ. ಬರಬೇಕಾದರೂ ನಮ್ಮ ಜೊತೆ ಬಂತು, ಅಥವಾ ಬರಬೇಕಾದರೂ ನಾವು ಇದ್ದು, ಹೋಗಬೇಕಾದ್ರೂ ನಾವು ಒಬ್ಬರೇ ಇರ್ತೀವಿ. ಅದನ್ನು ನಾವು ಕಂಡುಕೊಳ್ಬೇಕಲ್ಲ. ಬಿಟ್ಟು ಹೋಗೋದ್ರ ಬಗ್ಗೆನೇ ಹೇಳ್ತೀವಿ. ನೀನು ಯಾರಪ್ಪ? ಅಯ್ಯೋ ನಾನು ಇಂಥವನು ಸರ್, ನನಗೆ ಅಷ್ಟು ಆಸ್ತಿ ಐತಿ, ಇಷ್ಟು ಆಸ್ತಿ ಐತಿ. ಅಲ್ಲಪ್ಪ, ನೀನು ಬಿಟ್ಟು ಹೋಗೋದು ಬಿಟ್ಬಿಡು. ನೀನು ಎಲ್ಲ ಇಲ್ಲಿ ಬಿಟ್ಟು ಹೋಗ್ತೀಯ, ಹೋಗಬೇಕಾದ್ರೆ ತೆಗೆದುಕೊಂಡು ಹೋಗೋದು ಯಾರ್ದು ಏನು, ಅದ್ರ ಬಗ್ಗೆ ಚಿಂತನೆ ಮಾಡು. ಅದನ್ನೇ ನಮ್ಮ ಹಿರಿಯರು ನಾನು ಯಾರು ಅಂತ ನಾವು ಕೇಳ್ಕೊಳ್ತಾ ಕೇಳ್ಕೊಳ್ತಾ ಹೋಗಬೇಕು. ಇದಕ್ಕೊಂದು ಕತೆ ಹೇಳ್ತಾರೆ ನೋಡಿ. ಒಬ್ಬ ರಾಜ ಇದ್ದ. ಆ ರಾಜ ತನ್ನ ರಾಜ್ಯದಲ್ಲಿ ಪ್ರಜೆಗಳನ್ನು ಬಹಳ ಕ್ಷೇಮವಾಗಿ ನೋಡಿಕೊಳ್ತಾ, ಎಲ್ಲ ಪ್ರಜೆಗಳಿಗೂ ಬಹಳ ಪ್ರೀತಿಯುತವಾದ ರಾಜ. ಪ್ರಜೆಗಳನ್ನು ಕಾಲಕಾಲಕ್ಕೆ ಅವರೆಲ್ಲರ ಬೇಕು ಬೇಡಗಳನ್ನು ಕೇಳ್ತಾ ಪ್ರಜೆಗಳನ್ನು ಸುಖವಾಗಿಟ್ಟಿದ್ದ ಒಬ್ಬ ರಾಜ. ಅವನಿಗೊಬ್ಬ ಮಗ, 25 ವರ್ಷದ ಮಗ. ಆದರೆ ನೋಡಿ, ದುರಾದೃಷ್ಟವಶಾತ್ ಇದ್ದಕ್ಕಿದ್ದ ಹಾಗೆ ಆ ರಾಜ ಯಾವುದೋ ಕಾಯಿಲೆಗೆ ತುತ್ತಾಗಿ ಸತ್ತು ಹೋದ. 25 ವರ್ಷದ ಮಗನಿಗೆ ಪಟ್ಟವನ್ನು ಕಟ್ಟಿದ್ರು ಯುವರಾಜ. ಕೇಳಬೇಕಾ, ಯಾವುದಾದ್ರೂ ಒಂದು ನೌಕರಿ, ಒಳ್ಳೆ ಗೌರ್ಮೆಂಟ್ ಜಾಬ್ ಸಿಕ್ಬಿಟ್ರಂತೂ ಹಿಡಿಯೋಕ್ಕಾಗಲ್ಲ. ಅದೇನೇನಿಲ್ಲಲ್ಲ, ಗೌರ್ಮೆಂಟ್ ಜಾಬ್ ಬಿಟ್ಬಿಡಿ, ಯಾವುದೋ ಒಂದು ಪ್ರೈವೇಟೆ, ಒಳ್ಳೆ ಸ್ಯಾಲ್ರಿ ಸಿಕ್ತು. ಏನು ಅವತ್ತಿಂದ ಅಪ್ಪ ಅಮ್ಮ ಅವ್ರನ್ನು ಮಾತಾಡ್ಸೋಕ್ಕೂ ಟೈಮ್ ತಗೊಳ್ಬೇಕು. ಎಲ್ಲಿ ಮಗ? ಅಯ್ಯೋ, ಅವನೆಲ್ಲ ಓದೋ ಕಣ್ರಿ, ಇನ್ನೂ ಬಂದಿಲ್ಲ. ಒಂಚೂರು ಸಂಬಳ ಹೆಚ್ಚಾಗ್ಬಿಟ್ರೆ, ಒಂದೊಳ್ಳೆ ಕೆಲಸ ಸಿಕ್ಬಿಟ್ರೆ, ಒಂದೊಳ್ಳೆ ಹುಡುಗಿ ಸಿಕ್ಬಿಟ್ರೆ, ಒಂದೊಳ್ಳೆ ಹುಡುಗ ಸಿಕ್ಬಿಟ್ರೆ ನಮ್ಮನ್ನು ತಲೆ ಹಿಡಿಯೋಕ್ಕಾಗಲ್ಲ. ಅದೇ ಥರ ಈ ಯುವರಾಜನಿಗೂ ಆಯಿತು. 25 ವರ್ಷಕ್ಕೆ ರಾಜ ಆಗ್ಬಿಟ್ಟ, ಏನವನು ಹಿಡಿಯೋಕೆ ಆಯ್ತಾ ಇಲ್ಲ. ಅವನೇನು ಮಾಡ್ದ, ಒಂದು ಆಜ್ಞೆ ಹೊರಡಿಸ್ದ. ಏನು? ನಾನೀಗ ರಾಜ ಆಗಿದ್ದೀನಿ. ಎಲ್ಲ ರಾಜ್ಯದ ಎಲ್ಲ ಬೀದಿಗಳಲ್ಲೂ ಒಂದು ದೊಡ್ಡ ಕಂಬವನ್ನು ನೆಡಿ, ಆ ಕಂಬಕ್ಕೆ ನನ್ನ ಭಾವಚಿತ್ರವನ್ನು ನೇತಾಕಿ, ನಾಡಿನ ಅಥವಾ ರಾಜ್ಯದ ಪ್ರತಿಯೊಬ್ಬರೂ ಆ ಬೀದಿಯಲ್ಲಿ ನಡ್ಕೊಂಡು ಹೋಗೋ ಸಮಯದಲ್ಲಿ ನನ್ನ ಫೋಟೋ ಎಲ್ಲಿ ಕಾಣುತ್ತೆ ಅಲ್ಲಿ ತಲೆಬಾಗಿ ನಮಸ್ಕಾರ ಮಾಡಿ ಕೈ ಮುಗಿದು ಮುಂದೆ ಹೋಗಬೇಕು, ಇಲ್ಲಾಂದರೆ ಶಿಕ್ಷೆ ಕೊಟ್ಟು ಬಿಡ್ತೀನಿ. ಆ ಮಟ್ಟಿಗೆ ಎಂಥ ದುರಾಸೆ ಇದು? ಆ ಯುವರಾಜ ಆಜ್ಞೆ ಮಾಡ್ತಿರೋದು, ಎಲ್ಲ ಬೀದಿಗಳಲ್ಲೂ ನನ್ನ ಫೋಟೋ ಹಾಕಿ, ದೊಡ್ಡ ಕಂಬದಲ್ಲಿ ದೊಡ್ಡದಾಗಿ ನನ್ನ ಫೋಟೋ ಹಾಕಿ, ನನ್ನ ಭಾವಚಿತ್ರಕ್ಕೆ ಕೈ ಮುಗಿದು ನಮಸ್ಕಾರ ಮಾಡಿ ಎಲ್ಲರೂ ತಲೆ ಬಗ್ಗಿಸ್ಕೊಂಡು ಹೋಗಬೇಕು. ಇದನ್ನು ಸರ್ವಾಧಿಕಾರ ಅನ್ಬೋದು. ಆಯಿತು, ಎಲ್ಲ ಬೀದಿಗಳಲ್ಲೂ ಅವನ ಭಾವಚಿತ್ರ, ಎಲ್ಲರೂ ತಲೆ ಬಗ್ಗಿಸಿ ಕೈ ಮುಗಿದು ಹೋಗ್ತಾ ಇದ್ರು. ಆದರೆ ಒಬ್ಬ ಮುದುಕ ಏನು ಮಾಡ್ದ, ತಲೆ ಕೆಟ್ಟ ಒಂಥರ ಆ ನೇತಾಕಿದ ಒಂದು ಫೋಟೋವನ್ನು ಕೆಳಗಡೆ ಎಳೆದ, ಕಿತ್ತ, ಅರ್ದ, ತುಳ್ದ, ಏನೆಲ್ಲ ಮಾಡ್ದ. ಆ ಎಲ್ಲ ತುಳಿದು ಅರ್ಧ ಹಾಕಿದ ಮೇಲೆ ನಗ್ತಾ ಹೊರಟೋದ. ಇದನ್ನು ಯಾರೋ ರಾಜರಿಗೆ ತಿಳಿಸಿದ್ರು. ಮಹಾರಾಜರೇ, ನಿಮ್ಮ ಫೋಟೋವನ್ನು ಯಾವುದೋ ಒಬ್ಬ ಮುದುಕ ಕಿತ್ತ, ಏನು ಅರ್ಧ, ತುಳ್ದ, ಉಗ್ದ, ಏನೇನೋ ಮಾಡ್ದ, ಆಮೇಲೆ ನಗ್ದ ಹೊರಟೋದ, ಅವನಿಗೆ ನೀವು ಶಿಕ್ಷೆ ಕೊಡಲೇಬೇಕು.
ಇವನು ಕೇಳಬೇಕಾ? ಮೊದಲೇ ತನ್ನ ಭಾವಚಿತ್ರಕ್ಕೆ ಈ ಥರ ಆಯ್ತಾ, ಅವಮಾನ ಆಯ್ತಾ, ಎಲ್ಲಿ ಅವನನ್ನು ಕರ್ಕೊಂಡು ಬಲ್ಲಿ ಅಂತ ಅವನನ್ನು ಕರ್ಕೊಂಡು ಬಂದರು. ಗಲ್ಲು ಶಿಕ್ಷೆ, ಅವನನ್ನು ಕೊಲ್ಲಿ ಅಂತ ಆಜ್ಞೆ ಆಯಿತು. ಸರಿ, ಅವನನ್ನು ಇನ್ನೂ ಕೊಂದಿರಲಿಲ್ಲ. ಆಗ ಆ ಮುದುಕನ ಸ್ನೇಹಿತ ಒಬ್ಬ ಅರಮನೆಗೆ ಬಂದ. ರಾಜರ ಬಳಿ ಬಂದು ಅವನಿಗೆ ಗಲ್ಲು ಶಿಕ್ಷೆ ಆಗಿದೆಯಲ್ಲ, ಮಹಾರಾಜರನ್ನು ಕೇಳುತ್ತಿದ್ದಾನೆ, ನನ್ನ ಸ್ನೇಹಿತನಿಗೆ ಯಾಕೆ ನೀವು ಗಲ್ಲು ಶಿಕ್ಷೆ ಕೊಡ್ತಾ ಇದ್ದೀರಿ ಅಂತ. ಆಗ ಆ ರಾಜ ಹೇಳ್ತಾನೆ, ಇವನು ಎಂಥ ಕೆಲಸ ಮಾಡಿದ್ದಾನೆ ಗೊತ್ತಾ? ಏನು ಮಾಡಿದ್ದಾನೆ ಈ ಸ್ನೇಹಿತ ಕೇಳ್ತಾ ಇರೋದು? ಅವನು ನಿಮಗೇನು ಮಾಡ್ದ? ರಾಜರನ್ನು ಕೇಳ್ತಾ ಇರೋದು. ಮಹಾರಾಜರೇ, ಈತ ನಿಮಗೇನು ಮಾಡ್ದ? ನನಗೇನು ಮಾಡಿಲ್ಲ, ಆದರೆ ನನ್ನ ಭಾವಚಿತ್ರವನ್ನು ಹರಿದಾಕಿ ಅವಮಾನ ಮಾಡಿದ್ದಾನೆ. ನಿಮ್ಮ ಭಾವಚಿತ್ರಕ್ಕೆ ತಾನೇ ನಿಮಗೇನಾಯಿತು ಅಂದ ಇವನು. ಅರೆ, ಇದೊಳ್ಳೆ ಕಥೆ ಆಯ್ತಲ್ಲ, ಭಾವಚಿತ್ರಕ್ಕೆ ಹಾಗೆ ಅರ್ಧಾಕಿ ಅವಮಾನ ಮಾಡಿದ್ದಾನಲ್ವಾ, ನಿಮಗೇನಾಯ್ತು? ರಾಜ ಹೇಳ್ದ, ಏನಾಯ್ತು, ಹೆಂಗಾದ್ರೆ ಹೆಂಗ್ರಿ ನಾನು ರಾಜ್ಯಭಾರ ಮಾಡುವುದು ಅಂದ. ಆಗ ಈ ಸ್ನೇಹಿತ, ಇವನು ಸ್ನೇಹಿತ ಅಷ್ಟೇ ಅಲ್ಲ, ಇವನೊಬ್ಬ ಸಂತ ಅನುಭಾವಿ, ರಾಜರಿಗೆ ಹೇಳ್ತಿದ್ದಾನೆ, ಮಹಾರಾಜರೇ ಒಂದು ತಲೆಯಲ್ಲಿಟ್ಕೊಳ್ಳಿ, ನೀವು ಬರೋ ಮುಂಚೆನೂ ಈ ರಾಜ್ಯ ಇತ್ತು, ಈಗಲೂ ಇದೆ, ನಾವು ನೀವೆಲ್ಲ ಹೋದ ಮೇಲೂ ಈ ರಾಜ್ಯ ಇರುತ್ತೆ. ರಾಜನ ತಲೆಯಲ್ಲಿ ಈಗ ಯೋಚನೆ ಶುರುವಾಯಿತು. ಆ ಭಾವಚಿತ್ರಕ್ಕೆ ಅವಮಾನ ಮಾಡಿದ್ದಾನೆ ಅನ್ನೋದಾದರೆ ನಿಮಗೇನಾಯಿತು ಅಂತ ಆತ ಸಂತ. ರಾಜ ಹೇಳ್ತಿದ್ದಾನೆ, ಹೆಂಗ್ರಿ ನಾನು ರಾಜ್ಯಭಾರ ಮಾಡುವುದು, ಇಂಥವ್ರನ್ನೆಲ್ಲ ಇಟ್ಟುಕೊಂಡು ನನಗೆ ಅವಮಾನ ಮಾಡ್ತಾನಲ್ಲ, ನಿಮಗೆ ಹೇಗೆ ಅವಮಾನ ಆಯಿತು? ಅದು ನನ್ನ ಭಾವಚಿತ್ರ, ಅದಕ್ಕೆ ನನಗೆ ಅವಮಾನ ಆಯಿತು. ಆಗ ಈ ಸಂತ ಹೇಳ್ತಾನೆ, ಸ್ವಾಮಿ ಒಂದು ಮಾತು ಏನಂದರೆ, ಈಗ ನಿಮ್ಮ ನೆತ್ತಿ ಮೇಲೆ ನಿಮ್ಮ ತಲೆ ಮೇಲೆ ಇರೋ ಕೂದಲಿದವಲ್ಲ, ಅವನು ಕಟ್ ಮಾಡಿ ಬಿಸಾಕ್ತಿರಲ್ವಾ, ಹಾಗೆ ಬಿಸಾಕಿದ ಮೇಲೆ ಯಾರ್ಯಾರು ತುಳಿತಾರೆ ಏನೇನೋ ಮಾಡ್ತಾರೆ, ಅದು ನಿಮಗೆ ಅವಮಾನನಾ? ಆ ರಾಜನಿಗೀಗ ಏನೇನೋ ಯೋಚನೆಗಳು ಬರ್ತಿದ್ದಾವೆ, ಹೌದಲ್ವಾ, ಎಂಥ ಮಾತಿದು, ನಿಮ್ಮ ನೆತ್ತಿಯ ಮೇಲಿರೋ ಕೂದಲನ್ನು ಕಟ್ ಮಾಡಿ ಬಿಸಾಕ್ತಿರಲ್ಲ, ಅದನ್ನು ಯಾರ್ಯಾರೋ ತುಳಿತಾರಲ್ಲ, ಅದಕ್ಕೇನು ಮಾಡ್ತೀರಾ, ಹೌದಲ್ವಾ? ನಿಮ್ಮ ನೆತ್ತಿಯ ಮೇಲಿರೋ ಕೂದಲೇ ನೀವಲ್ಲ ಅನ್ನೋದಾದರೆ ಆ ಭಾವಚಿತ್ರ ನೀವು ಹೇಗಾಗ್ತೀರಾ? ರಾಜನಿಗೀಗ ಚಿಂತನೆ ಶುರುವಾಯಿತು. ನನ್ನ ಭಾವಚಿತ್ರ ಅರ್ಧ ಅನ್ನೋ ಕಾರಣಕ್ಕೆ ನೀವು ಗಲ್ಲು ಶಿಕ್ಷೆ ಕೊಡ್ತಾ ಇದ್ದೀರಲ್ವಾ, ನಿಮ್ಮ ಕೂದಲನ್ನು ಕಟ್ ಮಾಡಿ ಬಿಸಾಕ್ತೀರಾ, ಅದನ್ನು ಯಾರ್ಯಾರೋ ತುಳಿತಾರೆ ಅವ್ರಿಗೂ ನೀವು ಗಲ್ಲು ಶಿಕ್ಷೆ ಕೊಡ್ತೀರಾ? ಏ, ಕೂದಲು ಕಟ್ ಮಾಡಿ ಆದಮೇಲೆ ಅದು ನಾನಲ್ಲ, ನಿಮ್ಮ ನೆತ್ತಿ ಮೇಲಿರೋ ಕೂದಲೇ ನೀವಲ್ಲ ಅನ್ನೋದಾದರೆ ಆ ಭಾವಚಿತ್ರ ನೀವು ಹೇಗಾಗ್ತೀರಾ? ಮತ್ತು ರಾಜ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ದೆ, ಮತ್ತು ನಾನು ಯಾರು? ನೆತ್ತಿ ಮೇಲಿರೋ ಕೂದಲು ನಾನಲ್ಲ, ಆ ಭಾವಚಿತ್ರ ನಾನಲ್ಲ, ಈ ದೇಹ ನಾನಲ್ಲ, ಮತ್ತು ನಾನು ಯಾರು? ಹೀಗೆ ಯೋಚನೆ ಮಾಡ್ತಾ 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 ಅವನು ಸನ್ಯಾಸಿನೇ ಆಗುವುದ ಕಡೆಗೆ. ಅಂದರೆ ಆ ಭಾವಚಿತ್ರ ನಾನು, ಆ ಭಾವಚಿತ್ರಕ್ಕೆ ಅವಮಾನ ಆದರೆ ನನಗೆ ಅವಮಾನ ಆದಂಗೆ, ನನ್ನ ಬೈಕಿಗೆ ಅವಮಾನ ಆದರೆ ನನಗೆ ಅವಮಾನ ಆದಂಗೆ, ನಾನು ಬೈಕಾ ಇಲ್ಲ, ನಾನು ಫೋಟೋನ ಇಲ್ಲ, ನಾನು ದೇಹನ ಇಲ್ಲ, ನಾನು ಕೂದಲ ಇಲ್ಲ, ಮತ್ತು ಇದು ಯಾವುದು ನಾನಲ್ಲ ಅನ್ನೋದಾದರೆ ನಾನು ಯಾರು? ಹೌದಲ್ಲ, ತಲೆಯ ಮೇಲಿರೋ ಕೂದಲೇ ನಾವಲ್ಲ ಅನ್ನೋದಾದರೆ ನಾವ್ಯಾರು? ನಾವೇನೆಲ್ಲ ಅಂಟಿಸ್ಕೊಂಡು ಕೂತಿದ್ದೀವಿ, ಏ ಅದು ನಂದು, ಇದು ನಂದು, ಅದಕ್ಕೆ ಅವಮಾನ ಆದರೆ ನನಗೆ ಅವಮಾನ ಆದಂಗೆ. ಅಂದರೆ ಇದೊಂದು ದೊಡ್ಡ ಆಧ್ಯಾತ್ಮಿಕ ರಹಸ್ಯ. ಯಾವ್ಯಾವುದನ್ನು ನಾನು 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 ಅಂತ ನಾವೆಲ್ಲ ಅಂದುಕೊಂಡಿದ್ದೀವಲ್ಲ, ಈ ದೇಹ ನಾನು, ಈ ಕೈ ನಾನು, ಈ ಕಾಲು ನಾನು, ಈ ಕಾಲು ನಂದು, ಅದು ನಂದು, ಇದು ನಂದು, ಇಲ್ಲ ನಾನು ಬೇರೆ, ನಾನು ಯಾರು? ಮತ್ತೆ ನಾಶವಾಗುವ ಅಥವಾ ನಮ್ಮ ಜೊತೆ ಬಂದಿಲ್ಲ ಮತ್ತು ನಮ್ಮ ಜೊತೆ ಬರೋದೂ ಇಲ್ಲ. ಹುಟ್ಟಬೇಕಾದ್ರೆ ನಮ್ಮ ಜೊತೆ, ಅಂದರೆ ನಾವು ಬರಬೇಕಾದ್ರೆ ಬಂದಿಲ್ಲ, ಹೋಗಬೇಕಾದ್ರೂ ನಮ್ಮ ಜೊತೆ ಬರಲ್ಲ. ಇವುಗಳನ್ನು ನಾನು ನಾನು ಅಂದ್ಕೊಂಡು ಕೂತಿದ್ದೀವಿ, ಇದು ನಾನಲ್ಲ, ನಾನು ಹೋದ ಮೇಲೆ ಇವು ಬೇರೆಯವರ ಹೆಸರಿಗೆ ಹೋಗ್ತವೆ, ಮತ್ತು ನಾನು ಯಾರು? ನೀವು ಚಿಂತನೆ ಮಾಡಿ, ನೀವು ನಿಮ್ಮ ತಲೆ ಕೆಲಸ ಕೊಡಿ, ನಾನು ಯಾರು, ನಾನು ಯಾರು ಉಚ್ಚ ಆಗಬೇಡಿ, ಪ್ರಶ್ನೆ ಚಿಂತನೆ ಮಾಡಿ. ಹಾಗೆ ಚಿಂತನ ಮಂಥನ ಮಾಡಿದಾಗ ನಮಗೆ ಸತ್ಯದ ಅರಿವಾಗುತ್ತೆ.
ನಿಮ್ಮ ಚರ್ಮ ಕುಯ್ಕೊಳ್ತು, ಅಲ್ಲಿ ರಕ್ತ ಬಂತು, ಅಲ್ಲಿ ಆ ರಕ್ತ ನಿಲ್ಲಲಿಕ್ಕೇನೋ ವ್ಯವಸ್ಥೆ ಮಾಡಿದ್ರಿ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಚರ್ಮ ಕೂಡ್ಕೊಳ್ತು, ಅಲ್ಲಿ ಕುಯ್ಕೊಂಡಿತ್ತು ಅನ್ನೋ ಕಲೆನೂ ಇಲ್ಲ, ಹಂಗೆ ಮಾಯ ಆಗೋಯ್ತು. ಅದನ್ನು ನಾವು ಮಾಡೋದ್ವಾ? ಇಲ್ಲ, ಅದು ಹೇಗೋ ನಡೀತಾ ಇದೆ. ಹೌದಲ್ಲ? ಹಾಗಾಗಿ ನಾವು ಯಾವುದನ್ನು ನಾವು 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 ಅಂದ್ಕೊಂಡು ಒದ್ದಾಡ್ತಾ ಇದ್ದೀವಲ್ಲ, ಅದು ನಾವಲ್ಲ. ಹಾಗೆ ನಾನ್ಯಾರು ಅಂತ ನೀವು ಯೋಚನೆ ಮಾಡಬೇಕು. ಮತ್ತು ಹೇಳಿ ಸರ್, ನಾವು ಯಾರು ಅಂತ, ನೀವು ಯಾರು ಅಂತ ನಾನು ಹೇಳಲಿಕ್ಕಾಗಲ್ಲ. ನೀವು ಚಿಂತನೆ ಮಾಡಬೇಕು, ನಿಮ್ಮನ್ನು ನೀವು ಚೈತನ್ಯ ರೂಪದಲ್ಲಿ, ಆತ್ಮದ ರೂಪದಲ್ಲಿ ಕಂಡುಕೊಳ್ಳಬೇಕು. ನಿಮ್ಮ ಜೊತೆನೇ ಎಷ್ಟೊಂದು ಜನ ಆಡಿ ಬೆಳೆದವರೆಲ್ಲ ಸಾವು ಅನ್ನೋ ಲೋಕಕ್ಕೆ ಅಥವಾ ಸಾವಿಗೆ ಶರಣಾಗಲೇಬೇಕಾಯ್ತಲ್ಲ, ಮತ್ತು ಅವರೆಲ್ಲ ಎಲ್ಲೂ ಹೋದರು? ನಿಮ್ಮ ಜೊತೆ ಇದ್ದವರು ಸತ್ತಾಗ ಆ ದೇಹವೇ ನಿಮ್ಮವರು ಅನ್ನೋದಾದರೆ ಆ ದೇಹವನ್ನು ಮನೆಯಲ್ಲಿ ಫ್ರಿಡ್ಜಲ್ಲಿ ಇಟ್ಕೊಳ್ಬೋದಿತ್ತಲ್ಲ, ಯಾಕೆ ನೀವು ಮುಚ್ಚಾಕಿದ್ರಿ? ಯಾಕಂದರೆ ಆ ದೇಹ ಅವನಲ್ಲ, ಆ ದೇಹವನ್ನು ಬಿಟ್ಟು ಅವನು ಹೊರಟ ಆಗಿದೆ ಅಂತ ನಮಗೆ ಗೊತ್ತು. ಆದರೆ ನಾವು ಅದನ್ನು ಚಿಂತನೆ ಮಾಡ್ತಾ ಇಲ್ಲ. ಈಗ ಅವನೇ ನಮ್ಮ ಸತೀಶ, ಅವನೇ ನಮ್ಮ ಲೋಕೇಶ ಅನ್ನೋದಾದರೆ ಅವನು ಸತ್ತಾದ ಮೇಲೆ ನಾವು ಮನೇಲಿ ಇಟ್ಕೊಳ್ಬೋದಿತ್ತಲ್ಲ, ಅಯ್ಯೋ ನಾನು ಬಿಟ್ಕೊಡಲ್ಲಪ್ಪ ಅಂತ. ಎಂಥವರಿಗೂ ಗೊತ್ತು ಆ ದೇಹ ಅವನಲ್ಲ. ಅದಕ್ಕೆ ಆ ಕಾರಣಕ್ಕೆ ಅವರನ್ನು ಸುಡಲಾಗುತ್ತೆ ಅಥವಾ ಮುಚ್ಚಲಾಗುತ್ತೆ. ನೀವೊಂದು ಆತ್ಮ, ಸತ್ತ ಮೇಲೂ ದೇಹದ ಜೊತೆ ನೀವು ನಾಶವಾಗಲ್ಲ. ನೀವು ದೇಹವನ್ನು ಹೊರಗಡೆ ಅಥವಾ ದೇಹದಿಂದ ಹೊರಗಡೆ ಬಂದು ನಿಮಗೆ ಮತ್ತೆ ಜನನವಿದೆ ಅಥವಾ ನಾವು ಮತ್ತೆ ಇದ್ದೀವಿ, ನಾವು ಮತ್ತೆ ಇರ್ತೀವಿ ಅನ್ನೋದಾದರೆ ಈ ದೇಹದ ಬಗ್ಗೆ ಆ ಮಟ್ಟಿನ ದುಃಖ ಯಾಕೆ? ಸಾವಿನ ಬಗ್ಗೆ ಹೆದರಿಕೆ ಯಾಕೆ? ಇದು ಹೇಳೋಕೆ ಬಹಳ ಸುಲಭ. ಅನುಭವಿಸೋದು ಅಥವಾ ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಇರೋದಿದೆಯಲ್ಲ, ಅದು ಬಹಳ ಕಷ್ಟ. ಆದರೆ ಅದಕ್ಕೊಂದು ಶಕ್ತಿ ಬೇಕು, ಅದು ಸಾಧ್ಯ ಇದೆ, ನಾವು ಪ್ರಯತ್ನ ಮಾಡಬೇಕು ಅಷ್ಟೇ. ಹೌದಲ್ವಾ? ಹಾಗಾಗಿ ನಾನು ಯಾರು ಅಂತ ನಿಮಗೆ ನೀವು ಪ್ರಶ್ನೆ ಮಾಡಿಕೊಳ್ಳಿ. ಯಾರೋ ನಿಮ್ಮ ಫೋಟೋಗೆ ಒಂಚೂರು ಸಗಣಿ ಮೆತ್ತಬಿಟ್ರು, ಏನು ರೋಷ ಬಂದುಬಿಡುತ್ತೆ. ಏನ್ರಿ ನನ್ನ ಫೋಟೋಗೆ ಅವನು ಹಂಗೆ ಮಾಡೋದಾ? ಬಿಡಲ್ಲ ಕಣ್ರಿ, ಅವನ್ನ ಹೊಡೆದಾಕ್ಬಿಡ್ತೀನಿ. ಯಾವುದು ಇಲ್ಲಿ ನನ್ನದಲ್ಲ, ಯಾವುದೂ ನಾನಲ್ಲ, ನಾನು ಯಾರು? ಅದು ಕಣ್ಣಿಗೆ ಕಾಣದಿರೋ ಒಂದು ರಹಸ್ಯ. ಅದನ್ನು ಮನುಷ್ಯ ಯಾವಾಗ ಅರ್ಥ ಮಾಡಿಕೊಳ್ತಾನೆ, ಅವನು ಈ ಜಗಳ, ಮನಸ್ತಾಪ, ನಿಷ್ಠೂರ ಇದೆಲ್ಲದರಿಂದ ಹೊರಗಡೆ ಬಂದುಬಿಡ್ತಾನೆ. ಅದು ಸುಲಭನಾ? ಖಂಡಿತ ಸುಲಭ ಅಲ್ಲ ಸ್ವಾಮಿ, ಭಾಳ ಕಷ್ಟ. ಅದನ್ನು ನಾವು ಅರ್ಥ ಮಾಡಿಕೊಳ್ತಾ ಹೋಗುವುದು ಭಾಳ ಮುಖ್ಯವಾಗುತ್ತೆ. ಅದ್ಭುತವಾಗಿ ನಾವು ಅದನ್ನು ತಿಳ್ಕೊಳ್ತಾ ಹೋಗಬೇಕು. ಈಗ ನಿಮ್ಮನ್ನು ನೀವು ಮಲ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಸುಖಾಸನದಲ್ಲಿ ಕೂತ್ಕೊಳ್ಳಿ. ಏನು ಪದ್ಮಾಸನವನ್ನೇ ಹಾಕಬೇಕು ಅಂತೇನಿಲ್ಲ, ಸುಖಾಸನದಲ್ಲಿ ಕೂತ್ಕೊಳ್ಳಿ. ಯಾರು ನಾನು? ಸರಿ, ನಾನು ಯಾರ ಜೊತೆನೂ ಜಗಳ ಮಾಡ್ಕೊಂಡಿದ್ದೀನಿ, ನಾನು ಯಾರ ಜೊತೆನೂ ಕೋಪ ಮಾಡ್ಕೊಂಡಿದ್ದೀನಿ, ಯಾರನ್ನೂ ತುಂಬ ಪ್ರೀತಿಸ್ತೀನಿ, ಮತ್ತು ಕೋಪ ಮಾಡಿಕೊಂಡವರು ಪ್ರೀತಿಸೋರು, ಇದಕ್ಕೇನರ್ಥ ಇದೆ? ನಾನಿಲ್ಲಿ ಶಾಶ್ವತವಾಗಿ ಉಳಿಯೋನಲ್ಲ ಅನ್ನೋದಾದರೆ, ಒಂದು ದಿವಸ ನಾನು ಹೊರಡ್ತೀನಿ ಅನ್ನೋದಾದರೆ, ಈ ಕೋಪಕ್ಕೋ ಜಗಳಕ್ಕೋ ಏನರ್ಥ ಇದೆ? ಮತ್ತು ನಾನು ಯಾಕೆ ಇಲ್ಲಿ ಬಂದಿದ್ದೀನಿ? ನಿಮ್ಮನ್ನು ನೀವು ಪ್ರಶ್ನೆ ಮಾಡಿಕೊಳ್ಳಿ. ನಿಮ್ಮ ಅಂತರಂಗದಲ್ಲಿರುವ ಕಸ ಕಡ್ಡಿ ಎಲ್ಲ ನಾಶವಾಗಿ ಕಡೆಗೆ ಕೇವಲ ಅಲ್ಲೊಂದು ಶೂನ್ಯತೆ, ಅಲ್ಲೊಂದು ಖಾಲಿತನ ಸೃಷ್ಟಿಯಾಗುತ್ತೆ. ಅದು ಮನಸ್ಸು ಹಗುರಾಗಲಿಕ್ಕೆ ಕಾರಣವಾಗುತ್ತೆ. ಹೌದಲ್ಲ? ನಮ್ಮ ರಮಣ ಮಹರ್ಷಿಗಳಿಂದ ಹಿಡಿದು ಎಲ್ಲ ಮಹಾನುಭಾವರು, ನಮ್ಮ ಆಚಾರ್ಯತ್ರಯರು, ಶಂಕರಾಚಾರ್ಯರು, ರಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಎಲ್ಲರೂ ಕೂಡ ಈ ರಾಮಾಯಣ ಮಹಾಭಾರತ ಎಲ್ಲದರಲ್ಲೂ ಆತ್ಮದ ಬಗ್ಗೆ ಯಾಕೆ ಅಷ್ಟೊಂದು ಚಿಂತನೆ ಮಾಡಿದ್ರು ಅಂದರೆ, ಮನುಷ್ಯ ನಾನು ಈ ದೇಹ ಅಂತ ಈ ದೇಹಕ್ಕೆ ಅಂಟಿಕೊಂಡು ಬದುಕೋಕೆ ಶುರು ಮಾಡಿಬಿಟ್ರೆ ಅವನು ತುಂಬ ನರಕ ನೋಡಬೇಕಾಗುತ್ತೆ. ದೇಹವೂ ಮುಪ್ಪಾಗುತ್ತೆ, ಮತ್ತು ನಾವು ನಮ್ಮ ಅಜ್ಞಾನವೂ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಇದರೆಲ್ಲದರ ಬಗ್ಗೆ ಒಂದು ಜ್ಞಾನವನ್ನು ನಾವು ಪಡ್ಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ಅರ್ಥ ಆಯ್ತಲ್ಲ? ಈಗ ನಾನು ನಿಮ್ಮನ್ನು ಕೇಳ್ತೀನಿ, ನೀವು ಯಾರು ಎಂದಾದರೂ ಯೋಚನೆ ಮಾಡಿದ್ದೀರಾ? ನನ್ನ ಮಗ, ನನ್ನ ಸೊಸೆ ಅವ್ರು ಹಿಂಗೆ ಮಾಡಿಬಿಟ್ರು, ಇವ್ರು ಹಂಗೆ ಮಾಡಿಬಿಟ್ರು, ನನಗೆ ಅವ್ರು ಮೋಸ ಇದರಲ್ಲೇ ಕೂತಿದ್ದೀರಾ ಯಾಕೆ?
ಮೋಸ ಅವರು ಮಾಡಿಲ್ಲ, ನಾವು ಹೋಗಿದ್ದೀವಿ. ನಮ್ಮ ಅಜ್ಞಾನದ ಕಾರಣಕ್ಕಾಗಿ ನನಗದು ಮೋಸದ ಥರ ಕಾಣ್ತಾ ಇದೆ. ಅದೇ ಒಬ್ಬ ಜ್ಞಾನಿಯನ್ನು ಕೇಳಿ, ಅಯ್ಯೋ ಗುರುಗಳೇ ಅವರು ನಿಮ್ಮ ವಿಭೂತಿಯನ್ನು ಹೊತ್ಕೊಂಡು ಹೋಗ್ಬಿಟ್ರು. ಅಯ್ಯೋ ಬಿಡಪ್ಪ, ಹೊತ್ಕೊಂಡು ಹೋಗಲಿ, ಏನಿದೆ ಅದರಲ್ಲಿ? ಅಯ್ಯೋ ಗುರುಗಳೇ ಅವರು ನಿಮ್ಮ ದುಡ್ಡು ಹೊತ್ಕೊಂಡು ಹೋಗ್ಬಿಟ್ರು. ಅಯ್ಯೋ ಬಿಡಪ್ಪ, ಹೊತ್ಕೊಂಡು ಹೋಗಲಿ, ನಂದಲ್ಲ. ಆದರೆ ಸಂಸಾರಸ್ಥರು ಹೀಗಿರೋಕ್ಕಾಗಲ್ಲ. ಮನೆಯಲ್ಲಿರೋ ಚಿನ್ನವನ್ನು ಹಣವನ್ನು ಯಾರೋ ಹೊತ್ಕೊಂಡು ಹೋದರೆ ಅಯ್ಯೋ ಬಿಡಪ್ಪ ಹೊತ್ಕೊಂಡು ಹೋಗಲಿ ಅಂತ ಇರೋಕ್ಕಾಗುತ್ತಾ? ಇಲ್ಲ, ಅದನ್ನು ಭದ್ರ ಮಾಡಿಕೊಳ್ಳೋಕೆ ನಾವೇನು ಮಾಡಬೇಕು ಮಾಡಬೇಕು. ಕಷ್ಟಪಟ್ಟು ದುಡ್ದಿದ್ದೀವಿ ಅಂದರೆ ಅಷ್ಟು ಬೇಗ ನಿಮ್ಮನ್ನು ಅದು ಬಿಟ್ಟು ಹೋಗಲ್ಲ. ಆದರೆ ಕಷ್ಟಪಟ್ಟು ದುಡ್ದಿಲ್ಲ ಅಂದರೆ ಯಾವುದೋ ಮಾಯದಲ್ಲ ಅದು ನಿಮ್ಮನ್ನು ಬಿಟ್ಟು ಹೋಗುತ್ತೆ. ಹೌದಲ್ವಾ? ಈ ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಬೇಕು.